ಅಮೆರಿಕ ಇದು ಸುವರ್ಣ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್. ರಾಜ್ಯ ಕಾಂಗ್ರೆಸ್ ಮತ್ತು ಎಂಬಿ ಪಾಟೀಲ್ರು ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದ ಈ ವಿಷಯದ ಬಗ್ಗೆ ಸತ್ಯಾಸತ್ಯತೆಯನ್ನು ಹೊರಗಿಡುವ ಕೆಲಸ ಮಾಡಬೇಕಾಗಿದೆ. ಲಾವಣ್ಯ ಬಲ್ಲಾಳವರೇ, ಮಂತ್ರಿಗಳು ಮಾಡಿದಂಥ ಹಲವಾರು ಟ್ರಾನ್ಸಾಕ್ಷನ್ಗಳಿರಬಹುದು, ಎಂಬಿ ಪಾಟೀಲ್ ಅವರದೇ ನೂರಾರು ಟ್ರಾನ್ಸಾಕ್ಷನ್ಗಳಿರಬಹುದು. ರಾಷ್ಟ್ರೀಯ ಮಟ್ಟದ ತನಿಖಾ ಸಂಸ್ಥೆ ಕೇವಲ ಇದು ಎರಡು ಟ್ರಾನ್ಸಾಕ್ಷನನ್ನು ಯಾಕೆ ಬೆನ್ನತ್ತುತ್ತೆ ಮೇಡಮ್? ಕೇವಲ 43 ಲಕ್ಷ ಎಂಬಿ ಪಾಟೀಲ್ ಅವರ ಆಸ್ತಿಗೆ ಹೋಲಿಸಿದರೆ ತೃಣ ಸಮಾನವಾದ 43 ಲಕ್ಷದ ಟ್ರಾನ್ಸಾಕ್ಷನನ್ನು ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಬೆನ್ನತ್ತುತ್ತೆ ಅಂದರೆ ಏನು ಅರ್ಥ? ಅದರಲ್ಲಿ ಮಾಡಬೇಕಾಗತ್ತೆ. ಎಲ್ಲ ಮಂತ್ರಿಗಳನ್ನು ಅವ್ರು ಇನ್ವೆಸ್ಟಿಗೇಟ್, ಅವರ ಟ್ರಾನ್ಸಾಕ್ಷನ್ಗಳನ್ನು ಚೆಕ್ ಮಾಡ್ತಾನೆ ಇರುತ್ತೆ ಎಲ್ಲ ಡಿಪಾರ್ಟ್ಮೆಂಟ್ನವರು. ಅದು ಮಾಡಬೇಕಾಗಿರೋದು ಅವ್ರ ಕರ್ತವ್ಯ, ಅದನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ವೆಸ್ಟಿಗೇಷನ್ ಆದ ನಂತರ ಇಲ್ಲೀಗಲ್ ಟ್ರಾನ್ಸಾಕ್ಷನ್ಸ್ ಇದೆಯಾ ಅಂತ ನೋಡಬೇಕಾಗತ್ತೆ ಅಷ್ಟೇ. ನಾಳೆ ಕಾಂಗ್ರೆಸ್ ಪಕ್ಷ ಒಂದು ಸ್ಪಷ್ಟೀಕರಣದೊಂದಿಗೆ ಬರುತ್ತೆ. ಎಂ ಬಿ ಪಾಟೀಲ್ ಅವರ ಮಗ, ಆತನ ಆಸ್ತಿ ಏನು, ಆತನ ಗಳಿಕೆ ಏನು, ಎಷ್ಟು ದುಡ್ಡನ್ನು ಅಮೆರಿಕದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೊರಟಿದ್ದಾರೆ, ಅಮೆರಿಕದಲ್ಲಿ ಯಾವ ಕ್ಷೇತ್ರ, ಅಲ್ಲಿನ ಯಾವ ಭಾಗದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ, ಅವರ ಬಿಸ್ನೆಸ್ನ ರೀತಿ ಏನಿರುತ್ತೆ ಅಮೆರಿಕದಲ್ಲಿ ಅನ್ನುವ ಸ್ಪಷ್ಟೀಕರಣವನ್ನು ಎಂ ಬಿ ಪಾಟೀಲ್ರಿಂದನಾದರೂ ಕಾಂಗ್ರೆಸ್ ಕೊಡಿಸ್ಲಿ. ಅವರಿಗೆ ಮುಜುಗರ ಮಾಡಬಾರ್ದು ಅನ್ನೋದಾದರೆ ಸ್ವತಃ ಕಾಂಗ್ರೆಸ್ಸೇ ಕೊಡಲಿ. ಹೇಳ್ತಾ ಇದ್ದಾರಲ್ಲ, ಏನು ಹೇಳ್ತಾ ಇಲ್ಲ. ಎಂಬಿ ಪಾಟೀಲ್ ಬಹಳ ನೇರವಾಗಿ ಕೇಳಿದೆ, ಇದೇ ಪ್ರಶ್ನೆಗಳನ್ನು ಎಂಬಿ ಪಾಟೀಲ್ ಅವರು ಕೇಳಿದೆ. ನಿಮ್ಮ ಮಗ ಎಷ್ಟು ಇನ್ವೆಸ್ಟ್ ಮಾಡೋದಕ್ಕೆ ಹೊರಟಿದ್ದಾರೆ, ಅಲ್ಲಿ ಯಾವ ಕ್ಷೇತ್ರಕ್ಕೆ ಹೋಗಿ ದುಡ್ಡು ಹಾಕ್ತಾರೆ, ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಾರೆ, ಈ ಯಾವ ಪ್ರಶ್ನೆಗಳಿಗೂ ಅವ್ರ ಹತ್ರ ಉತ್ತರ ಇಲ್ಲ. ಅವ್ರು ಹೇಳ್ತಾರೆ ನನ್ನ ಮಗನ ಕೇಳ್ಕೊಳ್ಳಿ ಅಂತ. ಅವರ ಮಗ ಬರ್ತಾರೆ ಅಂತಿರುವಾಗ ಅವ್ರ ಮಗನೇ ಉತ್ತರವನ್ನ ಕೊಡ್ಲಿ. ಅವರ ಪತ್ನಿ ಮಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಲ್ಲಿ ಅವರೇ ಉತ್ತರವನ್ನ ಕೊಡ್ಲಿ. ಸೊ ಅಲ್ಲಿಗೆ ಎಂ ಬಿ ಪಾಟೀಲ್ ಅವರು ಇಡೀ ವಿವಾದದಿಂದ ತಮ್ಮನ್ನ ತಾವು ದೂರ ಇಟ್ಕೊಳ್ತಾ ಇದ್ದಾರೆ. ಅವರ ಮಗನ ವ್ಯವಹಾರದ ಬಗ್ಗೆ ಅವರು ಉತ್ತರ ಕೊಡಬೇಕಾಗಿಲ್ಲ. ಹಿ ಇಸ್ ನಾಟ್ ಆನ್ಸರಬಲ್ ಫಾರ್ ಇಟ್. ಮಂತ್ರಿಗಳು ಅವ್ರು ಮಾಡುವಂತ ವ್ಯವಹಾರಗಳಿಗೆ ಆನ್ಸರೇಬಲ್ ಆಗಿರ್ತಾರೆ, ಅವರ ಮಕ್ಕಳ ವ್ಯವಹಾರಕ್ಕಲ್ಲ. ಅವರ ಮಕ್ಕಳ ವ್ಯವಹಾರದಲ್ಲಿ ಅಲ್ಲಿ ಅವ್ಯವಹಾರ ಅವರಿಂದ ಆಗಿದ್ರೆ, ಎಂ ಬಿ ಪಾಟೀಲ್ರಿಂದ ಆಗಿದ್ರೆ ಅದಕ್ಕೆ ಹಿ ಇಸ್ ಆನ್ಸರೇಬಲ್. ಒಬ್ಬ ವ್ಯಕ್ತಿ ತಾನು ಮಾಡುವಂತಹ ಕೆಲಸಗಳಿಗೆ ಅವನು ಆನ್ಸರೇಬಲ್ ಆಗಿರ್ತಾನೆ. ಅವರ ಮಗ ಹೋಗಿ ಇನ್ವೆಸ್ಟ್ ಮಾಡೋದಕ್ಕೂ ಮಂತ್ರಿಗಳು ಅವರು ಎಲ್ಲಾದ್ರೂ ಅವ್ಯವಹಾರ ಈಗಷ್ಟೇ ಅಮೆರಿಕದಲ್ಲಿ ಪದವಿ ಮುಗಿಸಿಕೊಂಡು ಬಂದಿರುವ, ಈಗಷ್ಟೇ ಡಿಗ್ರಿ ಮುಗಿಸಿಕೊಂಡು ಬಂದಿರುವ ಹುಡುಗ ಅಮೆರಿಕದಲ್ಲಿ ಹೋಗಿ ಉದ್ದಿಮೆಯನ್ನ ಆರಂಭಿಸಬೇಕು ಅಂತ ಹೊರಡ್ತಾರೆ. ಅದರಲ್ಲಿ ಎಂ ಬಿ ಪಾಟೀಲ್ ರಿಂದ ಅವ್ಯವಹಾರ ಆಗಿದ್ರೆ ಮಾತ್ರ ಎಂ ಬಿ ಪಾಟೀಲ್ ಉತ್ತರ ಕೊಡ್ತಾರೆ. ಅವರ ಮಗನ ಉದ್ದಿಮೆಯ ಬಗ್ಗೆ ಯಾವ ಉತ್ತರನೂ ಅವ್ರು ಕೊಡಬೇಕಾಗಿಲ್ಲ. ದಿಸ್ ಇಸ್ ದ ಅಫಿಷಿಯಲ್ ಕಾಂಗ್ರೆಸ್ ಸ್ಟ್ಯಾಂಡ್. ಆ ರೀತಿಯಾಗಿ ನಾನು ಅರ್ಥ ಮಾಡ್ಕೊಳ್ಳಬಹುದಾ? ಮಾಡಿದ್ರೆ ಅವರ ಮಗ ಅವ್ಯವಹಾರವನ್ನ ಮಾಡಿದ್ರೆ ಅವರ ಮಗ ಸ್ಪಷ್ಟೀಕರಣವನ್ನ ಕೊಡಬೇಕಾಗುತ್ತೆ. ಎಂ ಬಿ ಪಾಟೀಲ್ರು ಎಲ್ಲಾದ್ರೂ ಅವ್ಯವಹಾರ ಮಾಡಿದ್ರೆ ಅದಕ್ಕೆ ಎಂ ಬಿ ಪಾಟೀಲ್ರು ಉತ್ತರ. ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ ಡಾಕ್ಟರ್ ವಾಮನಾಥ್, ಒಂದು ನಿಮಿಷ ಬರ್ತೀನಿ ಡಾಕ್ಟರ್, ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ. ಈಗಷ್ಟೇ ಪದವಿ ಮುಗಿಸಿಕೊಂಡು ಬಂದಿರುವ ಹುಡುಗ ಬಸನಗೌಡ ಪಾಟೀಲ್, ಆತ ಒಂದು ವೇಳೆ ಅವ್ಯವಹಾರ ಮಾಡಿದ್ರೆ ಆತನೇ ಉತ್ತರ ಕೊಟ್ಕೊಳ್ಬೇಕೇ ಹೊರತು ಎಂ ಬಿ ಪಾಟೀಲ್ರು ಕೊಡಬೇಕಾಗಿಲ್ಲ. ಇದು ಕಾಂಗ್ರೆಸ್ನ ಅಧಿಕೃತ ಸ್ಟ್ಯಾಂಡ್. ಇವತ್ತು ಮಧ್ಯಾಹ್ನ ಕೂಡ ನೀವು ಕೇಳಿದಾಗ ನನಗೆ ನನ್ನ ಮಗನ ವ್ಯವಹಾರದಲ್ಲಿ ಏನೇನೂ ಗೊತ್ತಿಲ್ಲ ಅಂತ ಹೇಳಿದರು. ಎಸ್, ಅಂದರೆ ಇಷ್ಟು ಬೇಜವಾಬ್ದಾರಿ ಅಮ್ಮ ಅಪ್ಪ ಈ ದೇಶದಲ್ಲಿ ಇದ್ದಾರೆ ಅಂತ ಆಯಿತು. ಆದರೆ ಅದೇ ಬೇಜವಾಬ್ದಾರಿ ಅಮ್ಮ ಅಪ್ಪ ಕೋಟ್ಯಾವಧಿ ರೂಪಾಯಿಗಳನ್ನು ಇಲ್ಲಿಂದ ಗಳಿಸಿದ್ದನ್ನು ಮಗನಿಗಾಗಿ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆದರೆ ಇವ್ರಿಗೇನೂ ಗೊತ್ತಿಲ್ಲ ಅದು ಏನು ಮಾಡ್ತಾ ಇದ್ದಾರೆ ಅನ್ನೋದು. ಇದು ನಂಬಕ್ಕಾಗಲ್ಲ. ಮಗ ಮಾಡಿದರೂ ಕೂಡ ಅಪ್ಪ ಜವಾಬ್ದಾರಿ ಆಗ್ತಾನೆ. ಇಡೀ ಹೋದ ತಿಂಗಳು ನೀವು ನಲಪಾಡು ಓಡಿಸಿದ್ದೀರಿ, ಏನಾಗಿದೆ? ಅವ್ರ ಅಪ್ಪ MLA ಇದ್ದ ಅಂತಲೇ ಇಷ್ಟು ನಲಪಾಡು ಓಡ್ತು. ಇಲ್ಲದೇ ಇದ್ದರೆ ನಲಪಾಡು ನಾಯಿ ಪಾಡಾಗ್ತಿತ್ತು. ಆದರೂ ಕೂಡ ಅದು ಯಾಕೆ ಓಡ್ತು ಅಂದರೆ ಅವ್ರ ಅಪ್ಪ ಏನಿದ್ದ ಅನ್ನೋದ್ರ ಮೇಲೆ. ನಾನು ಒಂದು ಸಲ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದೆ ಅಂದರೆ ನನ್ನ ಇಡೀ ಕುಂಡಲಿಯನ್ನು ಜಾಲಾಡುವಂಥ ಅಧಿಕಾರ ಸಮಾಜಕ್ಕಿದೆ ಮತ್ತು ಮಾಧ್ಯಮಕ್ಕಿದೆ ಕಾನ್ಸಿಕ್ವೆಂಟ್ಲಿ. ಆದರೆ ಇವತ್ತು ನೀವೇನು 45 ಲಕ್ಷದ ಹೇಳ್ತಾ ಇದ್ದೀರಿ, ಇದು ಬರೀ ಟಿಪ್ ಆಫ್ ದ ಐಸ್ಬರ್ಗ್. ಇದೊಂದು ಬರೀ ಮ್ಯಾಲಿನ್ ಸೂಪರ್ಫಿಷಿಯಲ್ ನಮಗೆ ಕಾಣ್ತಿರೋದು. ಯಾವಾಗಲೂ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗೆ ಏನಾಗತ್ತೆ ಗೊತ್ತಾ, ಎಲ್ಲವನ್ನೂ ಹೋಗಿ ಹುಡುಕಬೇಕು ಅಂದರೆ ಎಲ್ಲರೂ ಒಂದು ಕಿಂಡಿ ಬೇಕಾಗುತ್ತೆ, ಎಲ್ಲಾದರೂ ಒಂದು ಒಳಗೆ ಕೈ ಹಾಕೋಕ್ಕೆ ಜಾಗೆ ಬೇಕು, ಬಗ್ಗಿ ದುರ್ಬಿಣಿಗಳನ್ನು ಇಟ್ಟು ಒಳಗೆ ಹುಡುಕೋದಕ್ಕೆ ಜಾಗೆ ಬೇಕು. ಇವತ್ತು 45 ಲಕ್ಷ ರೂಪಾಯಿದೇನು ಕೇಸಿದೆ, ಇದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳಿಗೆ ಸಿಕ್ಕಂಥ ಒಂದು ಹೋಲ್ ಅಷ್ಟೇ. ದಿಸ್ ಈಸ್ ಓನ್ಲಿ ಎ ಹೋಲ್. This should not turn into a black hole. Simple. ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಏಜೆನ್ಸಿಯಾಗಿ ಕೆಲಸ ಮಾಡುವ ಕಂಪನಿಗೆ 43 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ಪಡ್ಕೊಳ್ಬೇಕು ಅಂದ್ರೆ ಹೊರಗಿನವರು ಯಾರಾದರೂ ಕನಿಷ್ಠ 7 ಕೋಟಿ ಹೂಡಿಕೆ ಮಾಡಬೇಕು. 7 ಕೋಟಿ ಅಥವಾ 7 ಕೋಟಿಗಿಂತ ಹೆಚ್ಚಿನ ಮೊತ್ತ ಭಾರತದಿಂದ ಅಮೆರಿಕಕ್ಕೆ ಹೋಗ್ತಾ ಇದೆ ಅಂದ್ರೆ ಇಡಿ ಕಮ್ಸ್ ಇಂಟು ಸರ್ ಇಲ್ಲಿ 2 ಇಶ್ಯೂಸ್. ನಂಬರ್ 1 ಏನಂತ ಹೇಳಿದ್ರೆ EB-5 ನಲ್ಲಿ ಅದೊಂದು ಕ್ಲಾಸ್ ಇದೆ ಫಸ್ಟ್ ಒಂದು ಇದೆ ಇನ್ನೊಂದು EB-5 ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದೆ ಈ EB-5 ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ರಿಯಲ್ ಎಸ್ಟೇಟ್ ಗೆ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು ರಿಯಲ್ ಎಸ್ಟೇಟ್ ಹೋಟೆಲ್ಸ್ ಅಲ್ಲಿ ಮತ್ತೆ ರೆಸಿಡೆನ್ಸಸ್ ಅಲ್ಲಿ ಮತ್ತೆ ಆಫೀಸ್ ಟವರ್ಸ್ ಅಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು ಇದು ಮುಂದಕ್ಕೆ ಇದು ಎಷ್ಟು ಸಾವಿರ ಕೋಟಿ ಹೋಗುತ್ತೆ ಅಂತ ಗೊತ್ತಿಲ್ಲ ಇದು ಇದು EB-5 ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ EB-5 ಇನ್ನೊಂದು RCI ಅಂತ ಏನಿದೆ ಅದರಲ್ಲಿ ನೀವು ಒಂದು ಸುಮಾರು ಒಂದು 3 ಕೋಟಿ 4 ಕೋಟಿ ಇನ್ವೆಸ್ಟ್ ಮಾಡಬಹುದು ಬಟ್ ಅದಾದ ಮೇಲೆ ಇನ್ನೂ ಕೂಡ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೂ ಮಾಡಬಹುದು ಬಟ್ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಇಷ್ಟು ಅರ್ಜೆಂಟ್ ಆಗಿ ನಾರ್ಮಲಿ ಅಮೆರಿಕದಲ್ಲಿ ಒಂದು 10 ವರ್ಷ ತಗೊಳುತ್ತೆ ಸಿಟಿಜನ್ಶಿಪ್ ಗಳಿಸೋದಕ್ಕೆ ಇಷ್ಟು ಅರ್ಜೆಂಟ್ ಅಲ್ಲಿ ಯಾಕೆ ನಿಮಗೆ ಒಂದು 3 ವರ್ಷ 4 ವರ್ಷದಲ್ಲೇ ನಿಮಗೆ ಸಿಟಿಜನ್ಶಿಪ್ ಬೇಕು ವೈ ಯು ಆರ್ ಗೋಯಿಂಗ್ ಟು ಅದರಲ್ಲಿ ಕೂಡ ಇವರು ಅಪ್ಲೈ ಮಾಡಿರೋದು ಯಾವುದಕ್ಕೆ ಅಂತ ಹೇಳಿದ್ರೆ ಸುಮಾರು 45 ಲಕ್ಷದ ಏನು ದುಡ್ಡಿದೆ ಈವನ್ ಇನ್ ಅಮೆರಿಕ ಇಟ್ಸ್ ಬಿಗ್ ಮನಿ ಈಗ ಇವರು ಒಂದು ನಮ್ಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ ಹೋಟೆಲ್ಸ್ ಇರ್ಬೋದು ಅಥವಾ ರೆಸಿಡೆನ್ಸ್ ಇರ್ಬೋದು ಆಫೀಸ್ ಟವರ್ಸ್ ಇರ್ಬೋದು ಅಥವಾ ರಿಯಲ್ ಎಸ್ಟೇಟ್ಗೆ ದೆ ಮೇ ಹ್ಯಾವ್ ಗ್ರೂಮ್ ಸಮ್ ಮನಿ ಫಾರ್ ಇನ್ವೆಸ್ಟ್ಮೆಂಟ್ ಇನ್ ದ ಫ್ಯೂಚರ್ ಅಂತ ವಿ ಫೀಲ್ ಪರ್ಸನಲಿ ಅಬ್ಸಲ್ಯೂಟ್ಲಿ ಲಾವಣ್ಯ ಅವರ ತಮ್ಮ ಮೂಲಕ MB ಪಾಟೀಲ್ರಿಗೆ ಮತ್ತು ಒಟ್ಟಾರೆ ಕಾಂಗ್ರೆಸ್ಸಿಗೆ ಒಂದು ಮಾತನ್ನ ಹೇಳೋದಕ್ಕೆ ಬಯಸ್ತೀನಿ ಭಾರತದಲ್ಲಿ ತನಿಖಾ ಪತ್ರಿಕೋದ್ಯಮಕ್ಕೆ ಅದರದೇ ಆದಂತಹ ಇತಿಹಾಸ ಈ ದೇಶದಲ್ಲಿ ದೊಡ್ಡ ದೊಡ್ಡ ಹಗರಣಗಳನ್ನು ಬಯಲಿಗೆಳೆದ ಶ್ರೇಯಸ್ಸು ತನಿಖಾ ಪತ್ರಿಕೋದ್ಯಮಕ್ಕೆ ಅಂಥ ತನಿಖಾ ಪತ್ರಿಕೋದ್ಯಮ ಬಂದಾಗ ಆ ವರದಿಗಳನ್ನ ಸ್ಪಷ್ಟೀಕರಣ ಕೊಡುವಂಥದ್ದು ಸ್ಪೋರ್ಟಿವ್ ಆಗಿ ತೆಗೆದುಕೊಳ್ಳುವಂಥದ್ದು ಒಬ್ಬ ವ್ಯಕ್ತಿಯ ಜವಾಬ್ದಾರಿ ಅದನ್ನು ಹೊರತುಪಡಿಸಿ ನಿಮ್ಮನ್ನ ನೋಡ್ಕತೀನಿ ಅನ್ನೋದಾಗ್ಲಿ ಅಥವಾ ಕೆಟ್ಟ ಶಬ್ದಗಳಲ್ಲಿ ಬೈಯೋದಾಗ್ಲಿ ಇದು 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 ತಮ್ಮಂತಹ ಪಕ್ಷಕ್ಕೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಆಗಿರಲಿ ಅದರ ಬಗ್ಗೆ ನಮಗೆ ಅಭಿಮಾನ ಇದೆ ಅದನ್ನು ನಾವು ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ ಖಂಡಿತವಾಗ್ಲೂ ಜರ್ನಲಿಸಮ್ ಹಾಗೂ ಜರ್ನಲಿಸ್ಟ್ಗಳ ಬಗ್ಗೆ ನಮಗೆ ರೆಸ್ಪೆಕ್ಟ್ ಇದೆ ಈ ವರದಿಗೆ ಯು ಹ್ಯಾವ್ ಟು ಕಮ್ ಕ್ಲೀನ್ ಅಂತ ಅನ್ನಿಸ್ತಾ ಇಲ್ವಾ ನಿಮ್ಮ ಪಕ್ಷ ಇವಾಗ MB ಪಾಟೀಲ್ರು ಅದಕ್ಕೆ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಅವರು ನಡೆದಿರುವಂತಹ ವ್ಯವಹಾರಕ್ಕೆ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಅಲಿಗೇಷನ್ಸ್ ನ ಮಾಡಬೇಡಿ ಚಂದ್ರಶೇಖರ್ ಸರ್ ನೀವು ಹೀಗೆ ಅನ್ಸುತ್ತೆ ಅಂತ ಹೇಳ್ತಾ ಇದ್ದೀರಾ ಅನಿಸಿಕೆಗಳು ಅಲ್ಲ ಫ್ಯಾಕ್ಟ್ಗಳನ್ನ ನಾವು ದಯವಿಟ್ಟು ಮಾತಾಡೋಣ ಅಲ್ಲಿ ಬೇಸ್ಲೆಸ್ ಮಾಡೋದು ಬೇಡ ತನಿಖಾ ಸಂಸ್ಥೆಯ ಅನಿಸಿಕೆ ಇದು ತನಿಖಾ ಸಂಸ್ಥೆಯ ಅನಿಸಿಕೆ ಸ್ಪಷ್ಟನೆ MB ಪಾಟೀಲ್ರಿಂದಾನೇ ಬರಬೇಕು ಹೌದು ಸ್ಪಷ್ಟನೆ MB ಪಾಟೀಲ್ರಿಂದಾನೇ ಬರಬೇಕು ಫ್ಯಾಕ್ಟ್ಸ್ ಗಳನ್ನ ಮಾತಾಡಿ ಅನಿಸಿಕೆಗಳನ್ನ ದಯವಿಟ್ಟು ಹೇಳ್ಬೇಡಿ ಹೀಗೆ ಮಾಡಬಹುದು ಹಾಗೆ ಮಾಡಬಹುದು ನನಗೆ ಸಮಯ ಮುಗಿತಾ ಇದೆ ಫ್ಯಾಕ್ಟ್ ಈಸ್ ವೆರಿ ಸಿಂಪಲ್ MB ಪಾಟೀಲ್ ಅವರ ಪತ್ನಿ ಆಶಾ ಪಾಟೀಲ್ ಅವರ ಅಕೌಂಟ್ನಿಂದ ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವಂತಹ 2 ಕಂಪನಿಗಳಿಗೆ 43 ಲಕ್ಷದ ಹಣ ಹೋಗಿದೆ ಆ 2 ಕಂಪನಿಗಳು ವಿದೇಶಿಯರಿಗೆ ಅಮೆರಿಕದ ಗ್ರೀನ್ ಕಾರ್ಡ್ ಕೊಡಿಸುವ ಕೆಲಸದಲ್ಲಿ ಭಾಗಿಯಾಗಿದ್ದಾವೆ ಗ್ರೀನ್ ಕಾರ್ಡ್ ಪಡ್ಕೊಳ್ಳೋದಕ್ಕೆ 7 ಕೋಟಿ ಅಥವಾ 7 ಕೋಟಿಗಿಂತ ಹೆಚ್ಚಿನ ಇನ್ವೆಸ್ಟ್ಮೆಂಟನ್ನು ವಿದೇಶದಿಂದ ಅಮೆರಿಕಕ್ಕೆ ತೆಗೆದುಕೊಂಡು ಹೋಗಬೇಕಾಗುತ್ತೆ ಹಾಗಾದರೆ MB ಪಾಟೀಲ್ ಅವರು ತೆಗೆದುಕೊಂಡು ಹೋಗ್ತಾ ಇರುವಂಥ ಇನ್ವೆಸ್ಟ್ಮೆಂಟ್ ಎಷ್ಟು ಅಲ್ಲಿ ಯಾವ ಕ್ಷೇತ್ರಕ್ಕೆ ಹಾಕ್ತಾ ಇದ್ದಾರೆ ಅಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೆ ಉದ್ಯೋಗ ಸೃಷ್ಟಿ ಮಾಡಿ ಉದ್ದಿಮೆಯನ್ನು ಆರಂಭಿಸುವ ಉದ್ದೇಶನೇ ಇದ್ದದ್ದಾಗಿದ್ದರೆ ಕರ್ನಾಟಕದಲ್ಲಿ ಆ ಅವಕಾಶಗಳು ಇರಲಿಲ್ವ ಸಿಂಪಲ್ ಪ್ರಶ್ನೆ 3 ಜನ ಗಣ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಸುವರ್ಣ ನ್ಯೂಸ್ನ ನೇರ ಪ್ರಸಾರದಲ್ಲಿ MB ಪಾಟೀಲ್ ಅವರು ಕಮಿಟ್ ಆಗಿದ್ದಾರೆ ನಾಳೆ ರಾತ್ರಿ 8 ಗಂಟೆಗೆ ಅವರ ಪತ್ನಿ ಮತ್ತು ಮಕ್ಕಳನ್ನು ಚಾರ್ಟರ್ಡ್ ಅಕೌಂಟೆಂಟ್ ಸಮೇತ ಸುವರ್ಣ ನ್ಯೂಸ್ ಸ್ಟುಡಿಯೋಗೆ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕಳಿಸ್ತಾರೆ ಅಂತ ಅಡ್ವಾನ್ಸ್ ಆಗಿ ಆ 3 ಜನರಿಗೂ ಸುಸ್ವಾಗತ ಹೇಳ್ತೀವಿ ನಾಳೆ ಅವರಿಗೋಸ್ಕರ ದಾರಿ ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್